ಪ್ರತಿದಿನ 50,000 ಮೇಲ್ಪಟ್ಟ ಎಲ್ಲ ವಹಿವಾಟುಗಳನ್ನು ಬ್ಯಾಂಕ್ಗಳು ಕೂಡ ನಮ್ಮ ಎಕ್ಸ್ಪೆಂಡಿಚರ್ ಮಾನಿಟರಿಂಗ್ ಟೀಮ್ಗೆ ಕಳಿಸ್ತಾ ಇರ್ತಕ್ಕಂಥದ್ದು. ಈಚ್ ಆ್ಯಂಡ್ ಎವರಿ ಬ್ಯಾಂಕ್, ಇಟ್ ಮೇ ಬಿ ಕೋಆಪರೇಟಿವ್ ಬ್ಯಾಂಕ್, ಇಟ್ ಮೇ ಬಿ ಎನಿ ಅದರ್ ಬ್ಯಾಂಕ್, ಎ ಪರ್ಸನ್ ಹೂ ಇಸ್ ವಿತ್ಡ್ರಾಯಿಂಗ್ 50,000 ಅಂಡ್ ಅಬೌವ್ ಮಾಹಿತಿಯನ್ನು ನಮಗೆ ಕಳಿಸ್ತಾ ಇರ್ತಾರೆ. ಎರಡನೇದು, ವಿತ್ಡ್ರಾ ಮಾಡಿರ್ತಕ್ಕಂಥ ಕ್ಯಾಶ್ ಇರ್ಬೋದು, ಟ್ರಾನ್ಸಾಕ್ಷನ್ ಡಿಫ್ರೆಂಟು, ಇಟ್ ಮೇ ಬಿ ಆನ್ಲೈನ್ ಟ್ರಾನ್ಸಾಕ್ಷನ್, ಕ್ಯಾಶು ಇರ್ತಕ್ಕಂಥದ್ದು ಆ ವ್ಯಕ್ತಿ ತಗೊಂಡೋಗಿ ಈ ಅಭ್ಯರ್ಥಿಗೆ ಖರ್ಚು ಮಾಡ್ತಾ ಇದ್ದಾರೆ ಅಂತಂದರೆ ಆ ವ್ಯಕ್ತಿ ಏನಿದ್ದಾರೆ, ಸೊ ಈ ಶಾಲ್ ಪ್ರೂವ್ ದಟ್ ದಿಸ್ ಮನಿ ಈಸ್ ಯೂಸ್ಡ್ ಫಾರ್ ಮೈ ಫಂಕ್ಷನ್ ಪರ್ಚೇಸ್, ನಾಟ್ ಫಾರ್ ಎಲೆಕ್ಷನ್ ಪರ್ಪಸ್ ಅಂತ. ಫಾರ್ ದಟ್ ದೇರ್ ಇಸ್ ಎ ಟೀಮ್. ಒಂದು ಆ್ಯಡ್ ಮಾಡ್ತೀನಿ ಸಾಹೇಬ್ ಹೇಳಿದ್ದಕ್ಕೆ, ಈಗ ವೆರಿ ಕ್ಲಿಯರ್ ಇದೆ, ನೀವು ಹೇಳಿದ್ದು ಬೇರೆ ಬೇರೆಯವರಿಗೆ ಹಣ ವರ್ಗಾವಣೆ ಮಾಡ್ತಾರೆ ಅಂತ. ಸೊ ಅದರಲ್ಲಿ ಸಸ್ಪಿಷಿಯಸ್ ಟ್ರಾನ್ಸಾಕ್ಷನ್ಸ್ ಅಂತೇಳಿ ಬ್ಯಾಂಕ್ ಅವರು ಪ್ರತಿದಿನ ಯಾವ್ಯಾವ ಖಾತೆಯಿಂದ ಎಷ್ಟೆಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅಂತ ಲೀಸ್ಟ್ ಕೊಡಬೇಕು. ಅದರಲ್ಲಿ ಎರಡಿದೆ, ಒಂದು ಎಕ್ಸೀಡಿಂಗ್ 10 ಲ್ಯಾಕ್ಸ್, 10 ಲಕ್ಷಕ್ಕಿಂತ ಮೀರಿ ಕೊಡಬೇಕು ಪಟ್ಟಿನ. ಎರಡನೇದು ಭಾಳ ಮುಖ್ಯವಾಗಿ, ಒಂದು ಅಕೌಂಟಿನಿಂದ ಮಲ್ಟಿಪಲ್ ಅಕೌಂಟಿಗೆ, ಫಾರ್ ಎಕ್ಸಾಂಪಲ್ ನನ್ನ ಅಕೌಂಟಿಂದ 100 ಜನಕ್ಕೆ ನಾನು ಕಳಿಸಿದ್ದೀನಿ, ದಟ್ ಈಸ್ ಕಾಲ್ಡ್ ಸಸ್ಪಿಷಿಯಸ್ ಅಕೌಂಟ್, ಸಸ್ಪಿಷಿಯಸ್ ಟ್ರಾನ್ಸಾಕ್ಷನ್ಸ್. ಈಗ ಅಲ್ಲ ಹೇಳಿದೆ, ಎಕ್ಸಾಂಪಲ್ ಹೇಳಿ, ಎಕ್ಸಾಂಪಲ್ ಅಂದರೆ ಒಂದು ಅಕೌಂಟಿಂದ 10-20 ಜನಕ್ಕೆ ಏಕಕಾಲದಲ್ಲಿ ಹಣ ವರ್ಗಾವಣೆ ಮಾಡಿದ್ದೀನಿ, 10,000, 10,000, 10,000 ಮಾಡಿದ್ದೀನಿ, ದಟ್ ಈಸ್ ಕಾಲ್ಡ್ ಸಸ್ಪಿಷಿಯಸ್ ಟ್ರಾನ್ಸಾಕ್ಷನ್ಸ್. ಆ ಥರದ್ದು ಪಟ್ಟಿ ಅವರಿಗೆ ತಗೋಬೇಕು ನಾವು. ನಾವು ತೆಗೆದುಕೊಂಡು ನಂತರ ಅದನ್ನು ವೆರಿಫಿಕೇಷನ್ ಮಾಡಿ ಅವ್ರನ್ನ ಅವ್ರ ಮೇಲೆ ಕೇಸ್ ದಾಖಲು ಮಾಡೋದು, ಯಾಕೆ ವರ್ಗಾವಣೆ ಮಾಡಿದರೆ ಏನಂತ ವೆರಿಫಿಕೇಷನ್ ಮಾಡಲಿಕ್ಕೆ ಒಂದು ಕಮಿಟಿ ಇದೆ, ಚೆಕ್ ಮಾಡ್ತಾರೆ. ಸೊ ಎರಡು ಅಂಶ, ಒಂದು 10 ಲಕ್ಷಕ್ಕಿಂತ ಮೀರಿರೋದು, ಇನ್ನೊಂದು ಸಸ್ಪಿಷಿಯಸ್ ಟ್ರಾನ್ಸಾಕ್ಷನ್ಸ್, ಮಲ್ಟಿಪಲ್ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಮಾಡಿರೋದು ಒಂದು ಅಕೌಂಟಿಂದ. ಬ್ಯಾಕ್ಗ್ರೌಂಡಲ್ಲಿ ವೆರಿಫೈ ಆಗ್ತಾ ಇರ್ತದೆ ಅಲ್ಲ, ಸಾರ್ವಜನಿಕರ ತರಂಗ ಇಲ್ಲ, ಪ್ರತಿದಿನ ಬ್ಯಾಂಕ್ ಅವ್ರ ಜವಾಬ್ದಾರಿ, LDM ಅವ್ರು ಇರ್ತಾರೆ, ಪ್ರತಿ ಬ್ಯಾಂಕಿನಿಂದ ಸ್ಟೇಟ್ಮೆಂಟನ್ನು ನಮಗೆ ಕಮಿಟಿಗೆ ಸಬ್ಮಿಟ್ ಮಾಡ್ತಾವೆ, ಎವ್ರಿ ಡೇ ಸಬ್ಮಿಟ್ ಮಾಡಬೇಕು ಅವರು. ಈ ಎರಡು ಕ್ಯಾಟಗರಿದು ಫಾರ್ಮೆಟ್ ಇದೆ, ಆ ಫಾರ್ಮೆಟಲ್ಲಿ ಸರ್ಟಿಫಿಕೇಷನ್ ಮಾಡಿ ಕೊಡಬೇಕು. 10 ಲಕ್ಷಕ್ಕಿಂತ ಮೀರಿ ಟ್ರಾನ್ಸಾಕ್ಷನ್ ಯಾವುದಾಗ್ತಾ ಇದೆ, ವಿಡ್ರಾಲ್ ಆಗಿರ್ಬೋದು, ಡೆಪಾಸಿಟ್ ಆಗಿರ್ಬೋದು, 10 ಲಕ್ಷದ ಮೀರಿದ್ದು. ಎರಡನೇದು, ಈ ಥರ ಮಲ್ಟಿಪಲ್ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗಿರೋದು ಒಂದು ಅಕೌಂಟಿಂದ, ಸೊ ಅದನ್ನು ಕೂಡ ಪಟ್ಟಿ ಕೊಡಬೇಕು ಅವರು.